ಚಂಡೆ ಬಸ್ ಕಣೋ ಏಯ್ ಯಾರು ಮಾತಾಡ್ರೋ ಏಯ್ ನೀನೇ ಮಾತಾಡ್ರೋ ಯಾರು ಸರ್ ಹೇಳೋ ಸರ್ ಅವಡಿಗೆ ಕಾಲಿಗೆ ಅಗಸಿಗೆ ಹಾಕೊಂಡು ನೀರಿಗೆ ಬಿದ್ದಲು ಸರ್ ಗುಡ್ ಆಮೇಲೆ ಅವನು ಯಾರು ಬಂದ್ಬಿಟ್ಟು ನೀರಿಂದ ಎತ್ಕೊಂಡು ಬಂದು ಕಾಪಾಡ್ಬಿಟ್ಟ ಸರ್ ಎತ್ಕೊಂಡು ಬಂದ್ರ ಅಷ್ಟು ಧೈರ್ಯ ಯಾರಿಗಿದೆ ಅಲ್ಲಿ ಹರ್ಷ ಎತ್ಕೊಂಡು ಬರಕ್ಕೆ ಸಾಧ್ಯ ಇಲ್ಲ सुबह नो चांस अच्छा नम्गे यारगू इल्देरो कंसर्न इवत् इवनिगे अनु मेले ನಂಗ ಯಾಕೋ ಇವನು ನಾಟಕ ಮಾಡ್ತಿದಾನೆ ಅಂತ ಅನ್ಸುತ್ತೆ ಹಿ ಇಸ್ ನಾಟ್ ನ್ಯಾಚುರಲ್ ಆಫ್ ಕೋರ್ಸ್ ನನಗೆ ಅನು ಅಂದ್ರೂ ಏನು ಇಷ್ಟ ಇಲ್ಲ ಆದ್ರೆ ಈ ಸಂಜು ಅನುನ ಎತ್ಕೊಂಡು ಬಂದಿದ್ದನ್ನೆಲ್ಲ ನೆನೆಸ್ಕೊಂಡ್ರೆ ನಾಟ್ ಲೈಕಿಂಗ್ ಇಟ್ ಕಮ್ ಆನ್ ಮಾನ್ಸಿ ಅದಕ್ಕೇನ ಯಾರಾದರೂ ಒಬ್ಬರು ರೆಸ್ಕ್ಯೂ ಮಾಡಲೇಬೇಕಿತ್ತು ಅಲ್ವಾ ರೆಸ್ಕ್ಯೂ ಮಾಡಿದ್ರು ಡೌಟ್ ಮಾಡಬೇಡ ಮಾನ್ಸಿ ಕಣ್ಣಾರೆ ನೋಡಿದ್ರು ನೀನು ಈ ತರ ಎಲ್ಲಾ ಮಾತಾಡ್ತೀಯಲ್ಲ ಅರ್ಷ ಹಿ ಹಸ್ ಗಾಟ್ ಸಮಥಿಂಗ್ ಇನ್ ಹಿಸ್ ಮೈಂಡ್ ಅವನಿಗೆ 700 ಕ್ರೋರ್ಸ್ ಸಾಲ ಇದೆ ದುಡ್ಡಿನ ಅವಶ್ಯಕತೆ ಇರೋನ್ನ ಖಜಾನೆ ಪಕ್ಕ ಕೂರಿಸ್ದಂಗ ಆಯ್ತು ನಮ್ಮ ಮನೆ ಕತೆ ಅವನ ಉದ್ದೇಶ ಏನು ಅಂತ ಕ್ಲಿಯರ್ ಆಗಿ ಕಾಣಿಸ್ತಿದ್ರು ನಾವು ಅವನ್ನ ಮನೆ ಒಳಗೆ ಬಿಟ್ಕೊಂಡಿದೀವಿ ಐ ಟೆಲ್ ಯು ಪ್ಲೀಸ್ ಬಿ ಕೇರ್ಫುಲ್ ನಮ್ಮ ಪ್ರಾಪರ್ಟಿ ಬಿಸ್ನೆಸ್ ಮೇಲೆ ಈ ದೇಸಾಯಿ ಗ್ಯಾಂಗ್ ಕಣ್ಣು ಹಾಕಿದೆ ಆದಷ್ಟು ಬೇಗ ಅವನ್ನ ನಮ್ಮ ಮನೆಯಿಂದ ಓಡಿಸಬೇಕು ಅದಷ್ಟು ಸುಲಭ ಅಲ್ಲ ಮಾನ್ಸಿ ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ You're thinking too much. ಹೌದು ಈಗ ಹೀಗೆ ಅನ್ಸುತ್ತೆ ಅರೆ ಮುಂದೊಂದು ದಿನ ಏನಾದರೂ ಎಡವಟ್ ಆಗುತ್ತಲ್ಲ ಆಗ ನಾನು ಹೇಳಿದ್ದೆ ಸರಿ ಅಂತ ನಿಮಗೆ ಅರ್ಥ ಆಗುತ್ತೆ ನೋಡು ಈಗ ಇದರ ಬಗ್ಗೆ ಏನು ಮಾತಾಡೋದು ಬೇಡ ಮೊದಲು ಅದಕ್ಕೆ ಹುಷಾರಾಗಲಿ ಚಿಂಡೆ ಸಿಕ್ಕಾಕೊಂಡ್ರ ಜೆಂಡೆ ನಾನು ಆಗ್ಲೇ ನಿಮ್ಮನ್ನ ಅಬ್ಸರ್ವ್ ಮಾಡ್ದೆ ಏನೋ ಸ್ಪೈ ತರ ಕದ್ದು ಮುಚ್ಚಿ ಓಡಾಡ್ತಿದ್ರಿ ತುಂಬಾ ಮರ್ಯಾದೆಯಿಂದ ಹೇಳ್ತಾ ಇದ್ದೀರಾ ನೀವು ಕಳ್ಳನ ತರ ಅಂತ ಹೇಳ್ತೀರಾ ಅನ್ಕೊಂಡೆ ಶಾರದಮ್ಮನವರು ಗಡಿಪಾರ್ ಮಾಡಿದ್ಮೇಲೂ ಮಾತೇ ಅಲ್ವಾ ಆರ್ಯ ಸರ್ ಗೆ ಹೀಗಾಗೋಕೆ ನಾನೇ ಕಾರಣ ಅಂತ ಅವರ ಮನಸಲ್ಲಿ ಕೂತ್ಬಿಟ್ಟಿದೆ ಇನ್ನು ಒಂದು ವಿಷಯ ಹೇಳಲ್ಲ ಮಿರಾಜಿ ನಿಮಗೆ ನಿಮ್ಮತ್ರ ನನ್ನ ನಂಬರ್ ಇದೆಯಾ ಇಲ್ಲ ನೋಟ್ ಮಾಡ್ಕೊಳ್ಳಿ ವಾಟ್ ಆರ್ ಯು ಸೀಯಿಂಗ್ ಜೇಂದೆ ಇದರಲ್ಲಿ ಏನೋ ಗುಟ್ಟಿದೆ ಜೆಂಡೆ ಡೋಂಟ್ ಬಿ ರಿಡಿಕ್ಯುಲಸ್ ಎಲ್ಲಾ ಸಂಸ್ಕಾರಗಳು ವಿಧಿವಿಧಾನಗಳನ್ನೆಲ್ಲ ಮುಗಿಸಿದ ಮೇಲೆ ಈಗೇನು ಹೀಗೆ ಹೇಳ್ತಿದ್ದೀರಾ ಈಗೇನು ಕೇಳಬೇಡಿ ಮಿರಾಜಿ ನಾ ಹೇಳೋದೆಲ್ಲ ನಿಮಗೆ ಅರ್ಥ ಆಗದಿರೋ ಮಾತುಗಳಾಗಿ ಕೇಳ್ಸತ್ತೆ ನಾನು ಎಲ್ಲಾ ಸರಿಯಾದ ವಿವರಗಳ ಜೊತೆ ಬರ್ತೀನಿ ನಾವು ಕಂಡಿದ್ದು ಕೇಳಿದ್ದು ಎಲ್ಲವನ್ನೂ ಮೀರಿ ಸತ್ಯ ಬೇರೆನೇ ಇದೆ ಮಿರಾಜಿ ವರ್ಧನ್ ಕುಟುಂಬಕ್ಕೆ ಬಂದಿರೋರು ಸಾಮಾನ್ಯದವರಲ್ಲ ಅವರು ಎಲ್ಲರನ್ನೂ ಯಾಮರಿಸ್ತಿದ್ದಾರೆ ನಿಮ್ಮನ್ನು ಕೂಡ ಆದರೆ ನಾನು ಯಾಮರೋದು
ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಡು ಹೋಗ್ಬೋದಾ? ಓಕೆ ಮಾ, ನಾನು ಡಿಸ್ಚಾರ್ಜ್ಗೆ ಬರ್ಕೊಡ್ತೀನಿ. ನರ್ಸ್ ಸಂಜು ಅವ್ರು ಬಂದು ಏನೇ ಮಾತಾಡಿದ್ರು ನೀನ್ ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಡ. ಹರ್ಷ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇದನ್ನ ಅನು ಅವ್ರ ಹತ್ರನೇ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಅವ್ರ ಈಗಿರೋ ಪರಿಸ್ಥಿತಿಲಿ ಬೇಡ ಅನ್ಸ್ತು. ಏನು? ನನಗೆ ಯಾಕೋ ಅನು ಅವರು ಕಾಲ್ ಜಾರ್ ಬಿದ್ದಿರೋದಲ್ಲ ಅಂತ ಅನ್ಸುತ್ತೆ. ಮತ್ತೆ ಅವರನ್ನ ಯಾರೋ ಹಿಂದ್ಗಡೆಯಿಂದ ತಳ್ಳಿದ್ದಾರೆ ಅಂತ ಅನ್ಸ್ತಾ ಇದೆ. ಅಲ್ಲ, ಅಲ್ಲಿದ್ದು ಬರೀ ನಾವೇ ಅಲ್ವಾ, ಬೇರೆ ಯಾರು ತಳ್ಳೋದಕ್ಕೆ ಸಾಧ್ಯ? ಗೊತ್ತಿಲ್ಲ, ಆದ್ರೆ ಅನು ಅವರು ಕಾಲ್ ಜಾರ್ ಬಿದ್ದಿರೋದಂತೂ ಅಲ್ಲ. ಅದಕ್ಕೆ ಹುಷಾರಾಗ್ಲಿ, ಅವ್ರನ್ನೇ ಕೇಳೋಣ. ಹರ್ಷ, ಡೋಂಟ್ ಬಿಲೀವ್ ದಿಸ್ ಪರ್ಸನ್. ನಂಗೆ ಯಾಕೋ ಇವ್ರ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ಏನೋ ಪ್ಲಾನ್ ಮಾಡ್ತಿದ್ದಾರೆ, ಅವಳನ್ನ ಯಾರು ತಳ್ಳೋದಿಕ್ ಸಾಧ್ಯ? ಓಕೆ ವೇಟ್. ಅಲ್ಲ, ಅವ್ರನ್ನ ತಳ್ಳಿದ್ದು ನೀವು ನೋಡಿದ್ರ? ಅಂದ್ರೆ ಯಾವುದನ್ನು ಸ್ಪಷ್ಟವಾಗಿ ಹೇಳಕ್ ಆಗ್ತಿಲ್ಲ. ಅವ್ರನ್ನ ಯಾರೋ ತಳ್ಳಿದ್ರು ಅಂತ ಅಷ್ಟೇ ಅನಿಸ್ತಾ ಇದೆ. ನೋಡಿ, ಅನ್ಸೋದಕ್ಕೂ ನಿಜವಾಗ್ಲೂ ಆಗೋದಕ್ಕೂ ವ್ಯತ್ಯಾಸ ಇದೆ. ಅಪ್ಪ, ನಾನು ನಡ್ಕೊಂಡೆ ಅವ್ರು ನಮ್ಮನೇಲೆ ಬಂದಿರ್ತಾರೆ, ನೀವು ನೋಡ್ಕೊಳ್ಳಿ. ಸಂಜು, ನೀನು ಇವ್ರ ಜೊತೆ ಹೋಗಪ್ಪ. ವಾಟ್? ಅವರು ದಾದಾ ಫೋನ್ ನಂಬರ್ನ ಅವ್ರ ಫೋನ್ ನಂಬರ್ ಅಂತ ಹೇಳ್ಕೊಂಡ್ರ? ಈ ಜೇಣ್ಣೆನ ಈ ವಿಷಯದಲ್ಲಿ ಎಷ್ಟು ನಂಬೋದು ಮ್ಯಾಮ್? ಇಂಥ ಮ್ಯಾಟರಲ್ಲೆಲ್ಲ ಜೇಂಡೆ ಆಟ ಆಡ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅವ್ರಿಗದ್ರಿಂದ ಏನು ಲಾಭನೂ ಇಲ್ಲ. ಇನ್ಫ್ಯಾಕ್ಟ್ ಹಿ ವಾಸ್ ಆಲ್ಸೋ ಇನ್ ಶಾಕ್. ಐ ಗಾಟ್ ಇಟ್. ಇದು ಪಕ್ಕಾ ಪ್ರೀ ಪ್ಲಾನ್. ದೇಸಾಯಿ ಫ್ಯಾಮಿಲಿ ಅವರು ಪ್ಲಾನ್ ಮಾಡ್ಕೊಂಡೇ ನಮ್ಮ ಮನೆಗೆ ಬಂದಿದ್ದಾರೆ. ದಾದಾ ಫೋನ್ ನಂಬರ್ ತನ್ನ ಫೋನ್ ನಂಬರ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನ್ ಮಾಸ್ಟರ್ ಪ್ಲಾನ್ ಇದೆ ಮಾನ್ಸಿ? ಇದು ದಟ್ತನ. ಮೊದಲು ಹಾಗೆ ಕಾಣುತ್ತೆ, ಮುಂದೆ ನಾನೇ ಆರ್ಯವರ್ಧನ್ ಅಂತ ಹೇಳ್ತಾರೆ. ಜಸ್ಟ್ ವೇಟ್ ಅಂಡ್ ಸಿ. ವಾಟ್ ವಾಟ್ ಆರ್ ಯು ಟಾಕಿಂಗ್ ಮಾನ್ಸಿ? ಪಕ್ಕಾ ಇದೇ ಆಗುತ್ತೆ ನೋಡ್ತಾ. ಲಿಟ್ರಲಿ ನಾನೇ ಆರ್ಯವರ್ಧನ್ ಅಂತ ಹೇಳ್ಬೇಕು ಅಂತ ಏನಿಲ್ಲ, ಆದ್ರೆ ಅವ್ರ ಆರ್ಯವರ್ಧನ್ ಪೊಸಿಷನ್ ಮೇಲೆ ಕಣ್ಣು ಹಾಕಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಸೊ ಅವ್ರ ಆ ಪೊಸಿಷನ್ ನ ಪಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾನೇ ಆರ್ಯವರ್ಧನ್ ಅಂತ ಹೇಳ್ತಾರೆ.
ನನ್ನೊಬ್ಬನಿಗೆ ಕಾರ ಬೇಡ, ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಬಳಸ್ತೀನಿ. ಸರ್ ಬೇಡ ಸರ್, ಕಾರಲ್ಲೇ ಹೋಗೋಣ, ಬನ್ನಿ ಸರ್. ಬೇಡ, ಸಾರ್ವಜನಿಕ ವಾಹನಗಳಿದೆಯಲ್ಲ ಅದನ್ನೇ ಬಳಸ್ತೀನಿ. ಇಟ್ಸ್ ಓಕೆ. ಅವ್ರು ಅದೇನೇ ಪ್ಲಾನ್ ಮಾಡ್ಕೊಂಡ್ಬಂದ್ರು ನಾವು ಬಿಡಬೇಕಲ್ವಾ? ನಾವೇನು ದಡ್ರ? ಹಿ ಕಾಂಟ್ ಈವನ್ ಡ್ರೀಮ್ ಆಫ್ ಆರ್ಯ ಸರ್ಸ್ ಪೊಸಿಷನ್. ಹಲೋ, ಇಬ್ರು ಸ್ವಲ್ಪ ಇತಿಹಾಸನ ನೆನೆಸ್ಕೊಳ್ಳಿ. ಏನು ಇಲ್ದಿರೋ ವ್ಯಕ್ತಿನೇ ಈ ಕಂಪ್ನಿಗೆ ಆರ್ಯವರ್ಧನ್ ಅಂತ ಬಂದು ಕೂತಿದ್ದು. ನಿನ್ ದಾದ ನಿನ್ ಸ್ವಂತ ಅಣ್ಣ ಅಲ್ಲ, ಎಲ್ಲಿಂದನೋ ಬಂದವರು ಇವರು. ಹಾಗೆ ಇನ್ಫ್ಯಾಕ್ಟ್ ಇವ್ರು ಏನು ಇಲ್ಲದೆ ಇರೋ ವ್ಯಕ್ತಿ ಅಲ್ಲ, ಇವ್ರಿಗೆ ಬಿಸ್ನೆಸ್ ನಾಲೆಡ್ಜ್ ಇದೆ ಅಂತ ಅನ್ಸುತ್ತೆ. ಸೊ ವಿ ಹ್ಯಾವ್ ಟು ಬಿ ಈವನ್ ಮೋರ್ ಕೇರ್ಫುಲ್. ಮಾನ್ಸಿ, ನನಗೆ ಯಾಕೋ ನೀನು ಸ್ವಲ್ಪ ಓವರ್ ಥಿಂಕ್ ಮಾಡ್ತಿದ್ದೆ ಅನ್ಸುತ್ತೆ. ಇದು ಕಣೆ, ನಿಜವಾಗ್ಲೂ ನಾನು ಅವ್ರ ಕಡೆ ಈ ಥರದೊಂದು ನ್ಯಾಯ ಇತ್ತ ಹಾಗಿದ್ರೆ ಇದು ನಿಜ ಅನ್ಸುತ್ತೆ. ಅನು ನಿಜಾನೇ ಆಗಿದ್ರೆ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದು, ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅನ್ಕೊಂಡಿದ್ದು. ಇದ್ಯಾವುದಕ್ಕೂ ಅರ್ಥನೇ ಇಲ್ಲ ಕಣೆ. ಇದ್ರ ಬಗ್ಗೆ ಪ್ರಿಯಾದರ್ಶಿನಿ ಅಮ್ಮಂಗೂ ಗೊತ್ತಿರ್ಬೇಕಲ್ವಾ? ಸಪೋಸ್ ಇದು ನಿಜಾನೇ ಆಗಿದ್ರೆ? ಕರೆಕ್ಟ್, ಅವ್ರಿಗೆ ಗೊತ್ತಿರುತ್ತೆ. ಪೂರ್ತಿ ಗೊತ್ತಿಲ್ಲ ಅಂದ್ರು ಆರ್ಯ ಸರ್ ಅವರಪ್ಪ ಹೇಗ್ ಸತ್ರು ಅನ್ನೋದಾದ್ರೂ ಗೊತ್ತಿರ್ಲೇಬೇಕಲ್ವಾ? ಆದ್ರೆ ಇಂತ ಸಮಯದಲ್ಲಿ ಅದ್ರ ಬಗ್ಗೆ ಮಾತಾಡೋದು? ಮಾತಾಡಿ ಕ್ಲಿಯರ್ ಆದ್ರೆ ಅಲ್ವೇನೆ, ಆರ್ಯ ಸರ್ ನನ್ನ ಬಿಟ್ಟೋಗೋದಕ್ಕೂ ಮೊದ್ಲು ಎಲ್ಲಾನು ಹೇಳಿ ಹೋಗಿದ್ದಾರೆ ಅನ್ನೋ ಸಮಾಧಾನನಾದ್ರೂ ಸಿಗತ್ತೆ. ಬಟ್ ಅನು ಏನೇ ಆದ್ರೆ ನೀನ್ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡು. ಒಂದ್ ವೇಳೆ ಪ್ರಿಯದರ್ಶಿನಿ ಅಮ್ಮನ್ಗೆ ಇದ್ಯಾವ್ದು ಗೊತ್ತಿಲ್ಲದೆ ಇವಾಗ ನೀನ್ ಇದನ್ನೆಲ್ಲ ಹೇಳಿ ಅವ್ರ ಮನ್ಸಿಗೆ ಇನ್ನಷ್ಟು ನೋವು ಮಾಡ್ದ. ಮಗು ಆದ್ಮೇಲೆ ಶುರು ಆಗುತ್ತೆ ರನ್ನಿಂಗ್ ರೇಸ್. ಆಮೇಲೆ ಅಯ್ಯೋ ಯಾರಾದ್ರೂ 10 ನಿಮಿಷ ನೋಡ್ಕೊಳ್ಳಿ ಈ ಮಗುನ, ಮಲ್ಕೋತೀನಿ ಅಂತ ಅನ್ಸುತ್ತೆ ನಿಂಗೆ ನೋಡ್ತಾ ಇರು. ಆಂಟಿ, ನಿಮ್ ಮಗಳು ಹೇಗ್ ಹುಟ್ಟಾಗಿಂದ ನನ್ ಫ್ರೆಂಡೋ ಹಾಗೆ ಅವಳು ಹುಟ್ಟೋ ಮಗು ಕೂಡ ನನ್ ಫ್ರೆಂಡೇ. ನಾನ್ ಮಗು ನೋಡ್ಕೊಂತೀನಿ. ಹಣೆಗೆ ಚಿಕ್ಕಿನ ಸೊಟ್ಟ ಇಟ್ಕೊಂಡು ಹಬ್ಬಕ್ಕೆ ನಾನೇ ರಂಗೋಲಿ ಹಾಕ್ತೀನಿ ಏನ್ಲಂತೆ. ಹಂಗಾಯ್ತು ನಿನ್ ಕತೆ. ಮಗುನ್ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಕಣೆ, ಆದ್ರೆ ತಾಯಿ ಆದೊಳ್ಗೆ ಅಷ್ಟು ಕಷ್ಟನೂ ಅಲ್ಲ. ಅಬ್ಬಬ್ಬಾ, ಪುಷ್ಪ ಪಟಾಕಿ ಸಿಡಿತಿದೆ. ಕೂತ್ಕೊಳ್ಳಿ ಮಂದ. ಬರ್ತೀನಿ ಅಂದ್ರಲ್ಲ, ಯಾಕ್ ಚಿಂತೆ ಮಾಡ್ತೀರಾ ಬಿಡಿ, ನಮ್ ಡ್ರೈವರ್ ಜೊತೆಲಿದ್ದಾನೆ. ಹಂಗಲ್ರಿ, ನಾವ ಇರೋ ಸ್ಥಿತಿಯಾಗ ಒಬ್ಬನ ಹೊಂಟಾರಲ್ಲ, ಅದಕ್ಕ ಒಂದಿಟ್ಟು ಕಸಿ ಬಿಸಿ ಆಗ್ಲಕತ್ತೈತಿ. ಹೌದ್ರಿ, ಅದು ಅಲ್ದ ನಮ್ಗ ಸ್ವಲ್ಪ ಡಾಕ್ಟರ್ ಜೋಡಿ ಮಾತಾಡೋದಿತ್ತು. ಡಾಕ್ಟರ್ ತನ್ನ ಹೂರಿ
ಏನಿಲ್ಲರಿ ಟ್ರೀಟ್ಮೆಂಟ್ ಹೆಂಗ್ ನಡೀತೈತಿ ಅಂತ ಡಾಕ್ಟರ್ ಜೋಡಿ ಒಮ್ಮೆ ನೇರ ನೇರ ಮಾತಾಡಿದ್ರೆ ಚಲೋ ಇರ್ತೈತಲ್ರಿ ಅದಕ್ಕ ಹಂಗಂದೆ ನೋಡ್ರಿ ನೀವು ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೂತಿದ್ದೀರಾ ಆಗ್ಲೇ ಹೇಳ್ಬಾರ್ದಾ ಪ್ರಶಾಂತ್ ನೀ ಸಂಜು ಜೊತೆ ಹೋಗ್ಲಿಲ್ವಾ ಇಲ್ಲಮ್ಮ ಅವ್ರು ಬಸ್ಸಲ್ಲಿ ಹೋಗ್ತೀನಿ ಅಂತಾನೆ ಹೊರಟ್ರು ಬಸ್ಸಲ್ಲ ನೀನ್ ಹೇಳೋದಲ್ವಾ ಅಯ್ಯೋ ಸಂಜು ಒಬ್ನೇ ಹೋಗ್ಯಾನ ಅವನಿಗೆ ಏನು ಗೊತ್ತಿಲ್ರಿ ಸರಿ ಒಂದು ಫೋನ್ ಮಾಡಿ ಅಯ್ಯೋ ಅವನ ಹತ್ರ ಫೋನ್ ಇಲ್ಲ ಹೇಳ್ಬೇಕಲ್ವಾ ನೀನು ಆಸ್ಪತ್ರೆಗೆ ಹೋಗಿ ನೋಡೋಣ ಸರಿ ನೀವು ಕೂತ್ಕೊಳ್ಳಿ ಹೋಗ್ರಿ ಕರ್ಕೊಂಡು ಹೋಗು ಬಾ ಕುಂದ್ರು ಕುಂದ್ರು ಸಂಜು ಸರ್ ನೀವು ಬನ್ನಿ ಬನ್ನಿ ಸರ್ ಬನ್ನಿ 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 ಚೇರ್ ಹಾಕ್ತೀನಿ ಕೂತ್ಕೊಳ್ಳಿ ಇಲ್ಲ ಇಲ್ಲ ಪರವಾಗಿಲ್ಲ ನೀವೆದಾಳ್ಬೇಡಿ ವಿಶ್ರಾಂತಿ ತಗೊಳ್ಳಿ ಇಟ್ಸ್ ಓಕೆ ಪುಷ್ಪ ಎಂತ ಆಶ್ಚರ್ಯ ನೋಡು ಇವರು ಕರೆಕ್ಟ್ ಆಗಿ ನಮ್ಮ ಒಟ್ಟಾದ ಎದುರುಗಡೆ ನಿಂತಿದ್ರು ನಾ ಹೊರಗಡೆ ಇದ್ನ ನನ್ನ ಕಣ್ಣಿಗೆ ಬಿದ್ರು ಹೌದಾ ಹ್ಮ್ ಸೀದಾ ಒಟಾರದ ಒಳಗಡೆ ಬರ್ತಾ ಇದ್ದಾರೆ ಅದು ಅದು ಒಂಥರ ರೂಢಿಯಾದಂಗಿದೆ ಬಸ್ ಎಲ್ಲೋ ಇಳಿಬೇಕಿತ್ತು ಇಲ್ಲಿ ಇಳಿದೆ ರೂಢಿ ಇದ್ದಂಗ ನೀವು ಬೆಂಗಳೂರಲ್ಲಿ ಮೊದಲೇ ಓಡಾಡಿದ್ದೀರಾ ಓಡಾಡಿರ್ಬೋದು ಈಗ ನೆನ್ಪಿರಲ್ಲ ಕಣೆ ಸರಿ ಅವ್ರಿಗೆ ಕುಡಿಯಕ್ಕೆ ಏನಾದ್ರು ಕೊಡ್ತೀಯೋ ಅಥವಾ ಹೀಗೆ ನಿಲ್ಸ್ಕೊಂಡು ಮಾತಾಡ್ತಾ ಇರ್ತೀಯೋ ಅಯ್ಯೋ ನಾನೊಬ್ಳು ಕ್ಷಮಿಸಿ ಇಲ್ಲ ಪ್ಲೀಸ್ ಏನು ತೊಂದರೆ ತಗೋಬೇಡಿ ಸಂಕೋಚ ಪಟ್ಕೋಬೇಡ ಕಣಪ್ಪ ನೀನು ಅಪ್ಪಿ ತಪ್ಪಿ ಬೇರೆ ಯಾರ್ದಾರು ಮನೆಗೆ ಹೋಗ್ಬಿಟ್ಟಿದ್ರೆ ಕೂತ್ಕೊಳ್ಳಪ್ಪ ಅಂತ ಹೇಳದಿರ್ಲಿ ಕುಡಿಯೋಕೆ ನೀರು ಕೊಡ್ತಿರಲ್ಲ ಆಚೆ ಹೋಗಪ್ಪ ಆ
ನಿಮ್ಮೆಲ್ರಿಗೂ ನಂಬೋಕೆ ಕಷ್ಟ ಆಗ್ತಿರ್ಬೇಕಲ್ವಾ? ಅದು ಹೇಗೆ ನಾನು ಕರೆಕ್ಟಾಗಿ ಇಲ್ಲಿಗೆ ಬಂದೆ ಅಂತ? ಆಕ್ಚುಲಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅದು ಹೇಗೆ ಬಸ್ ಹಿಡಿದು ಹಾಗೆಯೇ ನಡ್ಕೊಂಬರ್ತಾ ಇದ್ದೆ. ಕಮಲಮ್ಮನ ಮಠಾರ ಅಂತ ಬೋರ್ಡ್ ನೋಡಿದೆ. ಬೋರ್ಡ್ನ ಓದ್ತಾ ಹಾಗೆ ಒಳಗೆ ಬರ್ತಾ ಇದ್ದೆ. ಅಷ್ಟರಲ್ಲಿ ನಾನು ಬಂದೆ. ಮನೇಲಿ ಹೇಳಿ ಬಂದ್ರ ನೀವು? ನಿಮಗೆ ಸತ್ಯ ಗೊತ್ತಿರೋದ್ರಿಂದ ನಾನೀಗ ನಿಮಗೆ ಈ ವಿಷಯನ ಹೇಳ್ಬೋದು ಅನ್ನಿಸ್ತು. ಆರ್ಯವರ್ಧನ್ ಅವರಿಗೆ ಜೀವ ಬೆದರಿಕೆ ಇರೋದು ಅವರ ಅತ್ಯಂತ ಸಮೀಪದವರಿಂದ. ಯಾರಿಂದ ಅಂತ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಫ್ಯಾಮಿಲಿ ಒಳಗಿಂದ ಅತ್ಯಂತ ಹತ್ತಿರವಾಗಿರೋರಿಂದ ಅಂತ ಪೊಲೀಸ್ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವ್ರ ಜೀವ ಕಾಪಾಡೋದಕ್ಕೆ ಈ ಗುಟ್ಟು ಕಾಪಾಡೋದು ಬಹಳ ಮುಖ್ಯ. ಅದು ಚಿಕಿತ್ಸೆನ ಸ್ಲೋ ಮಾಡಬಹುದು, ಬಟ್ ಪ್ರಾಣ ಅಂತೂ ಸೇಫ್. ಡಾಕ್ಟರ್, ಅವನ ಪ್ರಾಣಕ್ಕೆ ಯಾವ ಅಪಾಯನೂ ಆಗ್ಬಾರ್ದು ನೋಡ್ರಿ. ಹಂಗಾಗಿ ಎಲ್ಲ ನೆಪ್ಪು ಬರುತ್ತಂತ ನಾವು ಈ ಗುಟ್ಟನ್ನ ಯಾರಿಗೂ ಬಿಟ್ಕೊಡಲ್ಲ ತಗೋರಿ. ನೋಡ್ರಿ ಸರ್, ಹರಿನ ಹರಿನ ನಾವ್ ಯಾರಿಗೂ ಈ ಗುಟ್ಟು ಹೇಳಂಗಿಲ್ರಿ. ಆಗ್ಬಹುದು, ತುಂಬಾ ಥ್ಯಾಂಕ್ಸ್. ಶಾಟ್ರಿ, ಅವ್ರ ಅಲ್ಲಿಂದ ಕಾರ್ ಕಳಿಸಿ ಹೋಗೋದಕ್ಕೆ ಲೇಟ್ ಆಗುತ್ತೆ. ನಾನು ಹೋಗ್ತೀನಿ. ಒಬ್ಬೊಬ್ರೆ ಓಡಾಡೋದ್ ಬೇಡ. ನೀವು ಟ್ರೀಟ್ಮೆಂಟ್ಗೆ ಅಂತ ಬಂದಿರುವಾಗ ಅದ್ರ ಕಡೆ ಗಮನ ಕೊಟ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಅಂದ್ರೆ ಅಮ್ಮನೆ ಗಾಡಿ ಕಳಿಸ್ತೀನಿ ಅಂತ ಹೇಳುವಾಗ ನೀವ್ಯಾಕೆ ತೊಂದರೆ ತಗೋತಿದ್ದೀರಾ ಇಷ್ಟು ಅಂತ ಹೇಳ್ತಿದ್ದಾಳೆ ಅಷ್ಟೇ. ಕಾರ್ ಬರ್ಲಿ, ಹೋಗರಂತೀರಿ. ನೀ ಮಾಡಿದ ಸರಿನೇ ಕಣಪ್ಪ. ಈ ರೀತಿ ಹೊಸದಾಗ ಹುಡ್ಕೊಂಡು ಹೋದಾಗ್ಲೆ ನಮ್ಗೆ ಹಳೇದು ಕೂಡ ಸಿಗೋದು. ನಾನ್ ಏನನ್ನ ಹುಡ್ಕೊಂಡು ಹೋದ್ರೆ ನನಗ ಕಾರಲ್ಲೂ ಹೋಗಿಲ್ಲ, ಇವ್ರನ್ನ ಕರ್ಕೊಂಡು ಹೋಗಿಲ್ಲ. ಒಬ್ರೇ ಹೋಗಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಅನು ಮನೆಗೆ ಹೋಗಿದ್ದಾರೆ. ದಟ್ಸ್ ಆಲ್. ಇಲ್ಲ ಮಾನ್ಸಿ ಅವರೇ, ಸಂಜು ಅಚಾನಕ್ ಅಲ್ಲಿ ಹೋಗ್ಯಾನ. ನನಗೇನು ಹಾಗೆ ಅನ್ಸ್ತಿಲ್ಲ ಆಂಟಿ. ಇನ್ಫ್ಯಾಕ್ಟ್ ನನಗೇನಿಸ್ತಿದೆ ಗೊತ್ತಾ, ನಿಮ್ ಸಂಜು ಅವ್ರು ಅಲ್ಲಿಗೆ ಹೋಗಿದ್ದು ನಿಮಗ್ ಗೊತ್ತಿದೆ ಅಂತ ಅನ್ಸ್ತದೆ. ಇವ್ರು ಸಂಜು ಅಂತ ಹೇಳ್ತಿರೋ ವ್ಯಕ್ತಿ ಸಂಜುನೇ ಅಲ್ಲ ಅಂತ ನನಗನ್ಸ್ತಿದೆ. ಮಾನ್ಸಿ, ವೇಟ್ ಮೊಮೆನ್ ಲಾ, ಇವ್ರು ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ. ಮಾನ್ಸಿ, ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ದೆ ಮಾತಾಡ್ತಿದ್ಯಾ ನೀನು? ನಾನ್ ಏನ್ ಮಾತಾಡ್ತಿದ್ದೀನಿ ಅಂತ ಗೊತ್ತಿದ್ದು ನೀವು ಕೇಳ್ತಿದ್ದೀರಲ್ಲ ಮೊಮೆನ್ ಲಾ. ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾಳೆ. ಯಾವ್ದಾದ್ರೂ ಒಂದ್ ವಿಷಯ ಸರಿ ಇಲ್ಲ ಅಂತ ಅಂದ್ಮೇಲೆ ಅದನ್ನ ಮಾತಾಡಿ ಅರ್ಥ ಮಾಡಿಸ್ಬೇಕಲ್ವಾ ಮಾಮಿನ್ ಲಾ?
ನೀವಿಷ್ಟು ಕೋಪ ಮಾಡ್ಕೊಂಡು ನನ್ನೇ ಒಳಗೋಗು ಅಂತಿದ್ದೀರಾ ಅಂದ್ಮೇಲೆ ನಿಮ್ಗೂ ಈ ವಿಷಯದಲ್ಲಿ ಇವ್ರ ಮೇಲೆ ಡೌಟ್ ಇದೆ ಅಂತ ಅರ್ಥ ತಾನೆ? ಈಗೇನ್ ಬೇಕು ನಿನ್ಗೆ? ಅವರು ಸಂಜು ಅಲ್ಲ ಅಂತ ನಾನು ಒಪ್ಕೋಬೇಕಾ? ಹೌದು, ಅವರು ಸಂಜು ಅಲ್ಲ, ವಿಶ್ವಾಸ್ ದೇಸಾಯ್. ಸಾಕ? ಬಿಡ್ತಾಳೆ, ಅದಕ್ಕೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅಯ್ಯೋ, ನೀವು ಕ್ಷಮೆ ಕೇಳ್ಬೇಡ್ರಿ. ಕೇಳ್ರಿ, ಅವ್ರ ಮೇಲೆ ನಮಗೇನು ಬೇಸರ ಇಲ್ರಿ. ಸರಿ, ನೀವು ವಿಶ್ರಾಂತಿ ತಗೊಳ್ಳಿ. ಮನೇಲಿಲ್ದೆ ಮನೆ ಎಷ್ಟು ಖಾಲಿ ಅನ್ಸುತ್ತಲ್ವಾ ಮಂದ? ಹೌದು ಅಮ್ಮ, ಆದ್ರೆ ಅನು ಅಮ್ಮ ಅವ್ರ ಮನೇಲಿದ್ರೆ ಅವ್ರ ಮನ್ಸ್ಗೂ ಅಗುರ ಅನ್ಸ್ಬೋದೇನೋ. ಅದು ನಿಜ, ಇಲ್ಲಿದ್ರೆ ಆರ್ಯನ್ ನೆನಪೇ ಕಾಡ್ತಾ ಇರುತ್ತೆ. ಎಲ್ಲಮ್ಮ ತಾಯಿ ನಿನ್ ಹಾಲು ಜೋಗಳ ಬಾವಿ ಸತ್ಯವ್ವ ನಿನ್ ಹಾಲು. ನಿನ್ ತಾಯಿ ಈಗ ಏನ್ ಹೇಳ್ ಕಳ್ಸಿದ್ಲು ಜೋಗ್ತವ? ಸಾವಿನ ಮನೆಗೆ ಸಾಂತ್ವನ ಹೇಳಕ್ ಕಳ್ಸಿದ್ಲ? ಮನೇಲಿ ಮಗಳಿಲ್ಲೇನಾ? ಆಕೆ ಇಲ್ಲದ ಮನಿ ಮನೆ ಹೆಂಗ ಆಗ್ತದ? ಆಕೆ ಇಲ್ಲಿದ್ರ ಈ ರಾಜನಂದಿನಿ ವಿಲಾಸಕ್ಕೆ ಶೋಭೆ? ಮಗಳ ನಗೂ ಮಾಸ್ತ ಹಂಗ ನೋಡ್ಕೋ ಶಾರದ. ಆಕಿ ಸಂತೋಷ ಆಕಿ ಕಣ್ ಮುಂದಾನ ಆಯ್ತಿ. ನೀ ಕೇಳಕ್ ಹತ್ತಿಯಲ್ಲ ಈ ತಾಯಿ ಏನ್ ಹೇಳ್ ಕಳ್ಸ್ಯಾಳ ಅಂತ? ಇದನ್ನ ಹೇಳ್ ಕಳ್ಸ್ಯಾಳ, ಈ ಎಲ್ಲವನ್ ಮಗಳು ಆಕಿ. ಆಕಿ ಸಂತೋಷ ನಮ್ಮೆಲ್ಲರ ಕರ್ತವ್ಯ. ಕಣ್ಣು ಮುಂದಿರೋ ಸಂತೋಷನ ಕಾಣು ಅಂತ ನಿನ್ ಮಗಳಿಗೆ ಹೇಳು. ತಾಯಿ ಆಗ್ತಿರೋ ಮಗಳಿಗೆ ಸಂತೋಷವಾಗಿರಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ಮಾಡು. ಅಯ್ಯೋ, ಅವಳು ಇಷ್ಟೊತ್ತಲ್ಲಿ ನಿದ್ರೆ ಮಾಡಲ್ಲ, ಸುಮ್ನೆ ಮಲಗಿದಾಳ ಅಷ್ಟೇ. ಓ ಹೌದಾ? ಪುಷ್ಪ, ಆ ಫ್ರಿಡ್ಜ್ ರಿಪೇರಿ ಮಾಡೋನು ನಾಳೆ ಬರ್ತಾನಂತೆ ಕಣೆ. ಓ ಹಾಕೊಂಡ್ರ? ಸರಿ ಬಿಡಿ. ಅವತ್ತು ನಮ್ಮ ಬಳಿಯದ್ರು ಕೂಡ ಲುಂಗಿ ಉಟ್ಕೊಳಕ್ ಬರ್ದೆ
ಇವ್ರ ತರನೆ ಒದ್ದಾಡ್ತಿದ್ರು ಅಲ್ವಾ. ಬಟ್ಟೆಯಲ್ಲಿ ತೊಳೆಯೋದು, ಈ ಕೆಸರಾಗಿರೋ ಬಟ್ಟೆನ ತೊಳ್ಕೋತೀನಿ. ಅಯ್ಯಯ್ಯೋ ಕೊಡಿ, ನಾನು ಹೋಗ್ಕೊಡ್ತೀನಿ. ಬೇಡ, ನಿಮ್ಗ್ಯಾಕೆ ತೊಂದ್ರೆ? ಎಲ್ಲಿ ಹೋಗ್ಯೋದು ಹೇಳಿ, ನಾನೇ ಹೋಗಿ ಹೋಗ್ಕೋತೀನಿ. ಸಂಜು ಆ ಬಟ್ಟೆ ಕೊಡಪ್ಪ, ಆ ಕೆಸರನ್ನ ತೊಳೆದು ಐರನ್ ಮಾಡ್ಕೊಡ್ತಾಳೆ. ಪಾಪ ಅಲ್ವಾ ಸುಬ್ಬು. ಅದರಲ್ಲಿ ಏನಪ್ಪ ತೊಂದರೆ? ಕೆಸರು ನಿಮ್ಮ ಮೇಲೆ ಹಾರ್ತು, ಬಟ್ಟೆ ಏಳು ತೊಳ್ಕೊಳ್ತು, ಬಿಸಿಲಲ್ಲಿ ಒಣಗ್ತು, ಅದರಲ್ಲಿ ಏನಿದೆ? ಸರಿ, ನಾನು ಬರ್ತೀನಿ. ಅರ್ಜೆಂಟ್ ವಿಷಯ ಆಯಿತು. ವಿಶ್ವಾಸ್ ದೇಸಾಯಿ ಅಂತ ಇಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಕ್ಕಾಗತ್ತಾ? ವಿಶ್ವಾಸ್ ದೇಸಾಯಿ ಅಂತನಾ ಸರ್? ಎಸ್ ಸರ್, ಅಡ್ಮಿಟ್ ಆಗಿದ್ದಾರೆ, ಆದರೆ ಡಿಸ್ಚಾರ್ಜ್ ಕಾಲಮಲ್ಲಿ ಡೆಡ್ ಅಂತ ಮೆನ್ಷನ್ ಆಗಿದೆ ಸರ್. ಏನಾಗ್ಬೇಕಿತ್ತು ಸರ್? ವಿಶ್ವಾಸ್ ದೇಸಾಯಿ ಪೇಷಂಟ್ ಬಗ್ಗೆ ಕೇಳಕ್ ಬಂದಿದ್ದಾರೆ. ಹಾಗೆಲ್ಲ ಡೀಟೇಲ್ಸ್ ಹೇಳೋ ಹಾಗಿಲ್ಲ ಕಾವ್ಯ. ಅದು ಸರಿ, ನೀವ್ಯಾರು ಸರ್?
ನಾನು ವಿಶ್ವಾಸ್ ದೇಸಾಯಿ ಅವರಿಗೆ ಬೇಕಾಗಿರೋನು. ಅವ್ರ ಸಂಬಂಧಿ. ಅವ್ರು ಇಲ್ಲಿದ್ದಾಗ ನಾನು ಊರಲ್ಲಿ ಇರಲಿಲ್ಲ. ಮತ್ತೆ ಬಂದ್ರೆ ಅವ್ರ ಮನೇಲಿ ಯಾರು ಇರಲಿಲ್ಲ. ಅದಕ್ಕೆ ಇಲ್ಲಿ ವಿಚಾರಿಸೋಕ್ ಬಂದೆ. ಹಾಗೆಲ್ಲ ನಾವು ಜಾಸ್ತಿ ಡೀಟೇಲ್ಸ್ ಹೇಳೋಕ್ಕಾಗಲ್ಲ ಸರ್, ಸಾರಿ. ಅಲ್ಲ, ತೀರ್ಕೊಂಡ್ರು ಅಂತ ಹೇಳಿದ್ರು. ಅವ್ರಿಗೆ ಅಡ್ಮಿಟ್ ಆಗಿದ್ರು ಅನ್ನೋದು ಚೆನ್ನಾಗೊತ್ತು. ಮನೇಲಿ ನೋಡಿದ್ರೆ ಅಲ್ಲಿ ಯಾರು ಇರಲಿಲ್ಲ. ಬೇರೆ ಕಡೆ ಎಲ್ಲಿ ವಿಚಾರಿಸೋದಂತೂ ಗೊತ್ತಾಗಲಿಲ್ಲ. ಅದಕ್ಕೆ ಇಲ್ಲಿ ಬಂದೆ. ಅವರು ಸತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರು ಏನಾದರೂ ಅಂತ ಹೇಳ್ತೀರಾ ಪ್ಲೀಸ್? ಕಾವ್ಯ ಹೇಳಿದ್ರಲ್ವಾ ಸರ್, ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮುಖಾಂತರನೇ ಬರಬೇಕು. ನಾವೆಲ್ಲ ಹೆಚ್ಚಿನ ಡೀಟೇಲ್ಸ್ ಎಲ್ಲ ಹೇಳೋಕ್ಕಾಗಲ್ಲ ಸರ್, ಸಾರಿ. ಸಿಗಾಕೊಂಡ್ರು ಬೆಳೆಯೋದನ್ನ ಮರಿಬಾರ್ದಂತೆ ಬಳ್ಳಿ ತರ. ನಿನ್ ಮದ್ವೆ ವಿಷಯನ ಹೇಗ್ ಮುಂದುವರ್ಸುದು? ಸದ್ಯಕ್ಕೆ ಮುಂದುವರ್ಸ್ತಾ ಇರೋದೇ ಒಳ್ಳೇದು. ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನೋರು ರತ್ನಾಕರ ಇದಾರಲ್ಲ, ಅವ್ರ ಮಗ ಇನ್ನು ನಿನ್ ಒಪ್ಪಿಗೋಸ್ಕರನೇ ಕಾಯ್ತಾ ಇದಾರಂತೆ ಕಣೆ. ಹೌದಾ? ಹೌದು ಕಣ, ಇವಳು ಪುಣ್ಯಕ್ಕೆ. ಅದೇನೋ ಇವಳನ್ನ ಅಷ್ಟೊಂದು ಮೆಚ್ಕೊಂಡ್ಬಿಟ್ಟಿದಾನಂತೆ. ಮದ್ವೆ ಆಗೋದಾಯ್ತು ಅಂದ್ರೆ ಇವಳನ್ನೇ ಆಗೋದು ಅಂತ ಹೇಳ್ತಿದಾನಂತೆ. ನೀ ಹೂ ಅಂದ್ರೆ ಸಾಕು, ನಿಂತ ಕಾಲಲ್ಲಿ ಮದ್ವೆ ಆಗತ್ತೆ. ನೀ ಸುಮ್ನಿರ. ಏ ನೀ ಹೂ ಅನ್ನೆ ರಮ್ಯ, ನಿನ್ ಹೂ ಅನ್ನೆ. ನೋಡು, ಈ ತಲಹಾಟೆಗೆ ಬೇಡ ಅಂತ ಹೇಳೋದು. ನೋಡು, ಇವ್ರು ಹೇಳ್ದಂಗ ಹೂ ಅಂದ್ರೂ ತಲಹಾಟೆ ಅಂತಾರೆ. ರಮ್ಯ, ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದೀನಿ. ಅಮ್ಮ, ನಾನು ಸೀರಿಯಸ್ ಆಗೇ ಹೇಳ್ತಿದ್ದೀನಿ. ಏನೇ ಹೇಳ್ತಿದ್ಯಾ? ಆ ರತ್ನಾಕರನ್ ಮನೆಯವರು ಚೆನ್ನಾಗಿದ್ದಾರಂತೆ ಕಣೆ, ಓಕೆ ಅಂತ ಹೇಳ್ಬಿಡ್ಲಾ? ಅವ್ರಿಗ ಅವ್ರ ಮಗನ್ಗ? ರಮ್ಯ, ಸರಿ ಅಮ್ಮ, ನೀನ್ ಓಕೆ ಅಂತ ಹೇಳು. ಸಂಪತ್ ಬರ. ಒಂದು ಹೆಂಡಿರೋ ಹಾಗೆ ನನ್ನ ಮನಸ್ಸು ನಿಮ್ಮನ್ನ ನೋಡಿದಾಗ ನಿಮ್ಮ ಮನಸ್ಸಿನ ಜೊತೆ ಹೆಣಿಯೋಕೆ ಹಂಬಲಿಸ್ತಾ ಇದೆ.
ಅರೆ ನನಗೆ ಯಾಕೆ ಹೀಗೆಲ್ಲ ಅನಿಸ್ತಿದೆ? ಕವಿ ಆಗೋದ್ನ ಈ ತರ ಆಗಿರೋದಕ್ಕೆ ನೀವೇ ಕಾರಣ. ಇದು ಇದು ನನಗೆ ಸ್ವಂತ. ಈ ಭಾವನೆ, ಈ ಸೆಳೆತ, ಇದು ಇದು ನನಗೆ ಮಾತ್ರ ಸ್ವಂತ. ಸಾಹೇಬ್ರ ಇದು ಅಮ್ಮವ್ರ ಕೋಲೆಯೊಳಗಿತ್ತು. ಬಹಳ ಸಲ ಫೋನ್ ಬಂದಿತ್ತೀರಿ. ಹಲೋ ಮಾನಸಿ ಅಕ್ಕ. ಹಲೋ ಮಂದ, ಏನ್ ನಡೀತಿದೆ ಅಲ್ಲಿ? ಹೆಂಡತಿ ಜೊತೆ ಮಾತಾಡ್ತಾ ಇದ್ರು ಅಷ್ಟೇ. ಅವ್ರ ಹೆಂಡತಿ ಜೊತೆ ಮಾತಾಡ್ತಿದ್ರ? ಹೌದು ಅಕ್ಕ, ಕಂಟಿನ್ಯೂಸ್ ಆಗಿ ಫೋನ್ ಬರ್ತಾನೆ ಇತ್ತು. ಹೊಸ್ಮನೆಯವರು ಫೋನ್ ತಗೊಳಕ ಅವ್ರ ಕೈ ಕೊಟ್ರು ಅಷ್ಟೇ. ಸರಿ, ಗಮನಿಸ್ತಾ ಇದ್ರು, ಬಂದ್ಮೇಲೆ ನಾನು ಕೇಳ್ತೀನಿ. ಸರಿ ಅಕ್ಕ. ಮಾನಸಿ, ಇಲ್ಲೇನ್ ಮಾಡ್ತಿದ್ದೆ ನೀನು? ನೋಡ್ ಮಾನಸಿ, ನಿನ್ಗೆ ಈ ವಟಾರಕ್ಕೆಲ್ಲ ಬರೋದು ಇಷ್ಟ ಅಂದ್ರೆ ನಂಗೆ ಚೆನ್ನಾಗ್ ಗೊತ್ತು. ಈ ತರ ಒಬ್ಳೆ ಹೊರಗೆ ಬಂದ್ ನಿಲ್ಲೋದು ಚೆನ್ನಾಗ್ ಕಾಣಲ್ಲ. ಹರ್ಷ, ಹಾಗೇನು ಇಲ್ಲ, ಮಂದನ ಹತ್ರ ಮಾತಾಡ್ತಿದ್ದೆ. ಯು ನೋ ವಾಟ್, ನಾವ್ ಬಂದಾಗ್ಲಿಂದ ಸಂಜು ಅವ್ರ ಹೆಂಡತಿ ಜೊತೆ ಮಾತಾಡ್ತಿದ್ರಂತೆ. ಹೆಂಡತಿ ಜೊತೆನಾ? ಬಟ್ ಹೆಂಡತಿ ಬಗ್ಗೆ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ದಟ್ಸ್ ವಾಟ್ ಹರ್ಷ, ಆ ವ್ಯಕ್ತಿ ಏನೋ ಸ್ಕೀಮ್ ಹಾಕೊಂಡ್ ಬಂದಿದ್ದಾರೆ ಅನ್ನೋದಕ್ಕೆ ಇನ್ನೇನ್ ಪ್ರೂಫ್ ಬೇಕು? ಹಿ ಇಸ್ ಅ ಚೀಟರ್. ಇಲ್ಲಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದು ಬೇಡ, ಬಾ. ಪುಷ್ಪ, ನೀವು ಮಾಡ್ರಲ್ಲ. ಅಲ್ಲ, ಆರ್ಯ ಸರ್ ಇಲ್ವಲ್ಲ, ಅದಕ್ಕೆ ಅರ್ಶನ ಕುಂಕುಮ ಇಡೋದು ಸರಿನಾ ಅನ್ನೋದು ಗೊಂದಲ ಆಯ್ತು, ಅದಕ್ಕೆ ಕೇಳ್ದೆ. ಅಮ್ಮ ಸುಮ್ಮನಿರಮ್ಮ. ಏ, ನಾನೇನೆ ತಪ್ಪಾಗಿ ಕೇಳ್ದೆ? ಕೆಲವೊಂದು ಶಾಸ್ತ್ರ ಸಂಪ್ರದಾಯ ಫಾಲೋ ಮಾಡ್ಲೇಬೇಕಲ್ವಾ? ಸಂಪ್ರದಾಯದ ಪ್ರಕಾರ ಎಲ್ಲ ನಡಿಲಿಕ್ ಹತ್ತದ. ನೀವ್ ಯಾಕೆ ಚಿಂತೆ ಮಾಡ್ಲಿಕ್ ಹತ್ತೀರಿ? ಪುಷ್ಪ, ನೀವು ಮಾಡ್ರಲ್ಲ. ಹೌದು, ಆಗ್ಲೇ ಅನುನು ಅದನ್ನೇ ಹೇಳಿದ್ಲು. ಆರ್ಯ ಸರ್ ಮೇಲಿರೋ ಪ್ರೀತಿ ಇರೋವರೆಗೂ ಆರ್ಯ ಸರ್ ಅವಳ ಜೊತೆಲೇ ಇರ್ತಾರೆ ಅಂತ. ಹೌದು ಮಗಳ, ಆರ್ಯ ನಿನ್ ಜೊತೆಗೆ ಇದ್ದಾನ, ಅವ ಎಲ್ಲೂ ಹೋಗಿಲ್ಲ, ನಿನ್ ಸಮೀಪನ ಇದ್ದಾನ. ಅದು ನಿಂಗ್ ಗೊತ್ತದೇನು? ಅವ ಸಣ್ಣವಿದ್ದಾಗಿಂದಾನು ಹಿಂಗ. ಅವನ್ ಮನಸ್ನಾಗ ಯಾರ ಹತ್ರ ಇರ್ತಿದ್ರೋ ಅವ್ರ ಹಿಂದೆನೆ ಇವ ಇರವ, ಬಿಟ್ಟೆ ಹೋಗ್ತಿರ್ಲಿಲ್ಲ. ನಿನ್ ಸಮೀಪನ ಲಘೂನ ಬರ್ತಾನ. ನಾನು ಅವನನ್ನ ಪಡಿಲಿಕ್ಕ 40 ವರ್ಷ ಕಾಯ್ಬೇಕಿತ್ತು, ಅದನ್ ನಿಮ್ಗೆ ಹಂಗ ಆಗಂಗಿಲ್ಲ. ಅವೆಲ್ಲ ಗುಣ ಬರ್ತಾನ. ಏನ ನೀ ತ್ರಾಸ ಮಾಡ್ಕೋಬೇಡ, ಬಂದೇ ಬರ್ತಾನವ. ನಂಗೆ ಹೇಳಕ್ಕೊಬ್ರು ಬೇಕಿತ್ತು ಅಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
ನಿಜವಾಗ್ಲೂ ನನ್ನ ಅಪ್ಪ ಆಗ್ತಿದೆ ನಾನು ಐ ಮಿಸ್ ಯು ಆರ್ಯ ಸರ್ ಐ ಮಿಸ್ ಯು ಸೋ ಮಚ್ ಈಗ ನೀವಿರಬೇಕಿತ್ತು ಅಮ್ಮ ನಾನು ಅಕ್ಷತೆ ಹಾಕಬಹುದಾ ಅದಕ್ಕೇನಂತಪ್ಪ ಬನ್ನಿ ಹಾಕಿ ಜರಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ ಜಗದ ಕೊನೆ ತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ ಅಲ್ಲ ಶಾಸ್ತ್ರ ಮುಗಿಲಿ ಅಂತ ಅದಕ್ಕೆ ನಾವಿಬ್ರು ಕಾಯ್ತಿದ್ವಿ ಇನ್ನು ನಾವು ಊರ್ಗ ಎಂತ ಅಷ್ಟ ಅರ್ಥ ಆಗುತ್ತೆ ಹೋಗಿ ಬನ್ನಿ ಅಮ್ಮ ಶೂರು ಆಫೀಸಿಗೆ ಬರ್ತಾರ ಹಾ ಹೌದು ನಿನ್ಗೆ ಹೇಳಲಿಲ್ಲ ಅಲ್ವಾ ಸಂಜು ಮನೇಲೇ ಇರೋ ಬದಲು ಆಫೀಸಿಗೆ ಬಂದು ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಂಡ್ರೆ ಸಂಜುಗೆ ಹಳೆದೆಲ್ಲ ನೆನಪಾಗ್ಬೋದೇನೋ ಅಂತ ನಾವು ಮಾತಾಡ್ಕೊಂಡಿದ್ವಿ ಆದ್ರೆ ಅಮ್ಮ ಸಡನ್ ಆಗಿ ಹೀಗೊಬ್ರನ್ನ ಆಫೀಸಿಗೆ ಕರ್ಕೊಂಡ್ರೆ ಬೇರೆ ಎಂಪ್ಲಾಯೀಸ್ ಎಲ್ಲ ಏನ್ ಅನ್ಕೊಳ್ಳಲ್ಲ ಹೇಳಿ ನಮ್ಗೆ ಅನುಕೂಲಕ್ಕೆ ಬೇಕಾದಾಗೆ ನಾವು ಆಫೀಸ್ ರೂಲ್ಸ್ ನ ಬದಲಾಯಿಸ್ಕೊಂಡ್ವಿ ಅಂತ ಅನ್ಕೊಳ್ಳಲ್ವಾ ಕರೆಕ್ಟ್ ಅನು ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ನನ್ನ ಸುಮ್ಮನೆ ಹಾಗೆ ಆಫೀಸಿಗೆ ಕರ್ಕೋಬೇಡಿ ನಿಮ್ಮ ಪ್ರೊಸೀಜರ್ ಏನಿದೆಯೋ ಅದನ್ನ ಫಾಲೋ ಮಾಡಿ ನೀನು ಆರಾಮಾಗಿದೆಯಲ್ಲಪ್ಪ ಆಫೀಸ್ ಇಂಟರ್ವ್ಯೂ ಅಂತ ಟೆನ್ಷನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಪ್ಪ ನೀನ್ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಏನೂ ಇಲ್ಲ ನಿನ್ ಸಪೋರ್ಟ್ಗೆ ಹರ್ಷ ಮೀರಾ ಇರ್ತಾರೆ ಇದೊಂದ್ ಫಾರ್ಮ್ಯಾಲಿಟೀಸ್ ಅಷ್ಟೇ ಇಲ್ಲಮ್ಮ ನನ್ಗೆ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಮತ್ತೆ ನಾನು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು ಆದ್ರೆ ನೀವು ಅದನ್ನ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಂಬಕ್ ಆಗ್ದಿರೋ ಅಂತ ವಿಷಯ ಏನದು
ಅನು ಅವರಿಗೆ ಯಾರಾದರೂ ಶತ್ರುಗಳಿದ್ದಾರಾ ಅಮ್ಮ? ಯಾಕಪ್ಪ ಹೀಗ್ ಕೇಳ್ತಾ ಇದೀಯಾ? ಅದು ಅವತ್ತು ಅನು ಅವರು ನದಿಯಲ್ಲಿ ಬಿದ್ರಲ್ಲಮ್ಮ, ಅವರು ಕಾಲ್ ಜಾರಿ ಬಿದ್ದಿದ್ದಲ್ಲ ಅಂತ ಅನ್ಸುತ್ತೆ. ಯಾರೋ ಅವ್ರನ್ನ ಅವ್ರ ಮನೆ ಹತ್ರನೂ ನೋಡಿದೆ. ಇದ್ಯಾಕೋ ದೊಡ್ಡ ಅಪಾಯದ ಮುನ್ಸೂಚನೆ ಅಂತ ಅನಿಸ್ತಾ ಇದೆ. ನಾನು ನನ್ನ ಕಣ್ಣಾರೆ ನೋಡಿದೆ ಅಮ್ಮ, ಇದು ನನ್ನ ಕಲ್ಪನೆ ಅಲ್ಲ. ಅವತ್ತು ಮೀನು ಹಿಡಿಯೋರು ಬಲೆ ತಂದಿದ್ರು. ಆ ಬಲೆಯಲ್ಲಿರೋ ಒಂದು ಸಣ್ಣ ಹಗ್ಗನೇ ಅನೂರು ಕಾಲ್ಗೆ ಸಿಕ್ಕಾಕೊಂಡಿದ್ದು. ಅಮ್ಮ ಹೇಳಿ ಅಮ್ಮ, ಅನು ಅವ್ರಿಗೆ ಶತ್ರುಗಳಿದ್ದಾರಾ? ಇದ್ದಾರೆ. ಆದ್ರೆ ಅನುಗಲ್ಲ, ಆರ್ಯನ್ಗೆ. ನೀನಿದನ್ನ ನನ್ಗೆ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಸಂಜು. ನಾನು ನೋಡ್ಕೊಳ್ತೀನಿ, ನೀನು ಆಫೀಸ್ಗೆ ಹೋಗ್ಬಾ. ಸರಿ ಅಮ್ಮ, ಬರ್ತೀನಿ.